ಎಲ್ಲರಿಗೂ ನಮಸ್ಕಾರ ನಾನು ಮೇಖಲಾ ಮಾತಾಡೋದು ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಮಧುರೈ ವೀರನ್ ಬಗ್ಗೆ ನಾನು ಸಾಕಷ್ಟು ವೀಡಿಯೋಸ್ ಮಾಡಿದ್ದೀನಿ ಅದ್ರ ಮಿರಕಲ್ಸ್ ಬಗ್ಗೆ ನಾನೇ ಹೇಳಿದ್ದೀನಿ ಆದರೆ ಇವತ್ತು ನನ್ನ ಜೊತೆಗೆ ಒಬ್ಬರು ಬ್ಯೂಟಿಷಿಯನ್ನು ಅವ್ರ ಹೆಸರು ಸ್ವಾತಿ ಅಂತ ಅವರು ಅವರ ಅನುಭವಗಳನ್ನ ಹೇಳ್ಕೊತಾರೆ ಯಾಕೆಂದರೆ ಅವ್ರಿಗೆ ಮಧುರವೀರನ್ ಪೂಜೆ ಮಾಡಿದ್ಮೇಲೆ ಅವ್ರ ತಂಗಿಗೆ ಯಾವ ಥರ ಹೆಲ್ಪ್ ಆಯಿತು ಅವರ ತಮ್ಮನಿಗೆ ಯಾವ ಥರ ಹೆಲ್ಪ್ ಆಯಿತು ಮತ್ತು ಅವರು ಕೆಲವು ಪೂಜೆಗಳು ಅಂದರೆ ಸಂತಾನ ಪ್ರಾಪ್ತಿಗೆ ಅಂತ ಹೇಳಿ ಅದು ಗಂಡು ಮಗು ಬೇಕು ಹೇಳಿ ಅವ್ರ ಮೈಂಡಲ್ಲಿತ್ತು ಆದರೆ ಸಂತಾನ ಪ್ರಾಪ್ತಿ ಅನ್ನೋದು ಎಲ್ಲ ಸಂತಾನ ಭಾಗ್ಯಕ್ಕೆ ಎಲ್ಲರಿಗೂ ಹೆಲ್ಪ್ ಆಗುವಂಥದ್ದು ಸೊ ಆ ಮಂತ್ರ ಚಾಂಟ್ ಮಾಡಿ ಅವ್ರಿಗೆ ಯಾವ ರೀತಿ ಸಂತಾನ ಭಾಗ್ಯ ಆಯಿತು ಅನ್ನೋದನ್ನು ಇವತ್ತು ಅವ್ರ ಬಾಯಿಂದನೇ ಕೇಳೋಣ ಬನ್ನಿ ನಮಸ್ತೆ ನನ್ನ ಹೆಸರು ಸ್ವಾತಿ ನಾನು ಬ್ಯೂಟಿಷಿಯನ್ ವರ್ಕ್ ಮಾಡ್ತೀನಿ ತ್ರೀ ಇಯರ್ಸಿಂದ ಮೇಕಲ್ಲ ಮ್ಯಾಮ್ ಅವ್ರು ನನಗೆ ಪಚ್ಚಯ ನನಗೆ ಹತ್ತು ವರ್ಷದ ಹೆಣ್ಮಗಳಿದ್ದಾಳೆ ನಮ್ಮ ಅತ್ತೆ ಮನೆಯಲ್ಲ ಗಂಡು ಮಗುನೇ ಬೇಕು ಅಂತ ತುಂಬ ಪ್ರೆಷರ್ ಇತ್ತು ಮ್ಯಾಮ್ ಹತ್ರ ಕೇಳಿದೆ ಮ್ಯಾಮ್ ಗಂಡ್ ನಾನು ಪ್ರೆಗ್ನೆಂಟ್ ಆಗಬೇಕಂತ ಇದ್ದೀನಿ ಗಂಡು ಮಗು ಆಗಬೇಕು ಅಂತ ತುಂಬ ಇದಿದೆ ತುಂಬ ದೇವ್ರನ್ನ ಮುಖ್ಯ ನಾವು ಕೈ ಮುಗ್ದಿದ್ದೀವಿ ನೀವೇನಾದರೂ ಸಜೆಷನ್ ಮಾಡಿ ಅಂತ ಮ್ಯಾಮ್ ನಮಗೆ ಸಂತಾನ ಗೋಪಾಲಸ್ವಾಮಿ ಮಂತ್ರನ ಹೇಳಿದ್ರು ನನ್ನ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದ ಪ್ರೆಗ್ನೆನ್ಸಿ ಕಂಪ್ಲೀಟ್ ಆಗೋವರೆಗೂ ಸಿ ಸೆಕ್ಷನಿಗೆ ಹೋಗಬೇಕಾದ್ರೂ ಕೂಡ ದೇವ್ರದ್ದು ಜಪ ಮಾಡ್ತಾನೇ ಇದ್ದೀನಿ ದೇವ್ರು ನನಗೆ ಗಂಡು ಮಗು ಆಯಿತು ಸಂತಾನ ಗೋಪಾಲಸ್ವಾಮಿ ಮಂತ್ರದಿಂದನೇ ಗಂಡು ಮಗು ಆಯಿತು ಮೇಕಾಲ ಮ್ಯಾಮ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಣ ಅಂತ ಇಷ್ಟಪಡ್ತೀನಿ ನಮ್ಮ ಮನೇಲಿ ಏನೇ ಒಂದು ಫಂಕ್ಷನ್ ಆಗಲಿ ಏನೇ ಒಂದು ನಾವು ಐಟಮ್ಸ್ ತಗೋಬೇಕು ಅಂದರೂ ಕೂಡ ಮ್ಯಾಮ್ ಒಪ್ಪಿಗೆ ಇದ್ರೇ ನಾವು ಮುಂದುವರಿತೀವಿ ಹೀಗೆ ನನ್ನ ತಂಗಿಗೂ ಅಷ್ಟೇ ಅವಳು ಪ್ರೆಗ್ನೆಂಟ್ ಇದ್ದೋ ಅವಳಿಗೂ ತುಂಬ ಪ್ರಾಬ್ಲಮ್ಸ್ ಇತ್ತು ಮನೇಲಿ ಅವ್ರ ಮನೇಲಿ ಒಂದು ಗಂಡು ಪಾಪು ಅವಳಿಗೊಂದು ಮಗು ಇತ್ತು ಗಂಡು ಮಗು ಇತ್ತು ಅವನಿಗೆ ಇದಕ್ಕಿದ್ದಂಗೆ ಯಾರೋ ಥರ ನನ್ನ ತಂಗಿಗೂ ತುಂಬ ಫೀಲ್ ಆಗ್ತಿತ್ತು ಮನೇಲಿ ಅವ್ರ ಹಸ್ಬೆಂಡ್ ಇಲ್ಲ ಅನ್ಬೇಕಾದ್ರೆ ಯಾರೋ ಓಡಾಡಿ ಇರೋ ಥರ ಸೊ ತುಂಬ ಭಯ ಪಟ್ಬಿಟ್ಟಿದ್ಲು ಅವಳು ಅವಾಗ ನಾವು ಮ್ಯಾಮ್ನ ಕೇಳಿದಕ್ಕೆ ಮ್ಯಾಮ್ ನಮಗೆ ಮಧುರೈ ವೀರಂದು ತಾಯ್ತನ ಅವಳಿಗೆ ಅವಳ ಪಾಪುಗೆ ಇಬ್ಬರಿಗೂ ಕೊಟ್ಟರು ವಿಭೂತಿ ಕೂಡ ಕೊಟ್ಟರು ಮನೆಗೆ ಹಾಕಿ ಒರೆಸೋದಕ್ಕೆ ಆ ಥರ ಟ್ರೈ ಮಾಡಿದಾಗಿಂದ ಅವಳಿಗೆ ತಿರ್ಗಾ ಭಯ ಆಗೋದಾಗಲಿ ಅವ್ರ ಪಾಪು ಕೂಡ ತುಂಬ ಆ್ಯಕ್ಟಿವ್ ಆಗೋದ ಫಸ್ಟ್ ನರ್ವಸ್ ಆಗಿರ್ತಿದ್ದ ಸ್ಕೂಲ್ಗೆ ಹೋಗ್ಬೇಕಾದ್ರು ಕೂಡ ನರ್ವ ನರ್ವಸ್ ಆಗಿ ಕಾಣ್ತಿದ್ದ ಯಾವಾಗ ನಾವು ಆ ಥರ ದೇವ್ರದೆಲ್ಲ ತಾಯ್ತಾ ಕಟ್ಟಿದ್ವು ಅವಾಗಲಿಂದ ಅವರಿಬ್ಬರು ತುಂಬ ನಾರ್ಮಲ್ ಆಗಾದ್ರು ಅವಳಿಗೆ ಗಂಡ್ ಪಾಪು ಕೂಡ ಆಯಿತು ಅವ್ಳಗ್ ಪ್ರೆಗ್ನೆನ್ಸಿಲು ತುಂಬಾ ಬಿ ಪಿ ಹೈ ಆಗಿ ತುಂಬಾನೇ ತೊಂದರೆ ಆಗಿತ್ತು ಪಾಪುಗೆ ಅವ್ಳಗೂನು ಅವಾಗ್ಲೂ ಅಷ್ಟೇ ನಾವು ಮಧುರೈ ವೀರಂದು ವಿಭೂತಿನ ಇಟ್ಟು ಅವಳಿಗೆ ನೀರಲ್ಲಿ ಹಾಕಿ ಕೂಡ ಕುಡಿಸಿದ್ವಿ ಒಳಗಡೆ ಬಿಡ್ತಿರ್ಲಿಲ್ಲ ಐ ಸಿ ಯು ಒಳಗಡೆ ಅಂತ ತುಂಬಾ ಆರಾಮಾಗಿದ್ದಾಳೆ ಅವಳು ಪಾಪು ಇಬ್ರು ತುಂಬಾ ಚೆನ್ನಾಗಿದ್ದಾರೆ ನಮಿಗೂ ಅಷ್ಟೇ ನನ್ನ ತಮ್ಮನಿಗೂ ಅಷ್ಟೇ ಕೆಲಸ ತುಂಬಾ ಕಮ್ಮಿ ಆಗಿತ್ತು ಮ್ಯಾಮ್ ವಿಭೂತಿ ಕೊಟ್ಟಾಗಿಂದ ಅವನು ಡೈಲಿ ಬೆಳಗ್ಗೆ ಎದ್ದು ವಿಭೂತಿ ಇಟ್ಕೊಂಡೇ ಹೋಗ್ತಾನೆ ಇವಾಗ ನಮ್ಮ ಫ್ಯಾಮಿಲಿ ತುಂಬಾ ತುಂಬಾ ತುಂಬ ಖುಷಿಯಾಗಿದೆ ಮೇಕಲಾ ಮ್ಯಾಮ್ಗೆ ನಾನು ತುಂಬ ಥ್ಯಾಂಕ್ಸ್ ಅಂತ ಇಷ್ಟಪಡ್ತೀನಿ ಮುಂದೆ ಕೂಡ ನಾನು ಏನೇ ಮಾಡಬೇಕು ಅಂದ್ರೂ ಕೂಡ ಒಂದು ಸ್ಟೆಪ್ ಮುಂದುವರಿಬೇಕು ಅಂದರೂ ಕೂಡ ಮ್ಯಾಮ್ದು ಒಪ್ಪಿಗೆ ಇದ್ದೇ ಹೋಗ್ತೀನಿ ಥ್ಯಾಂಕ್ಸ್